ನಮಸ್ಕಾರ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ವಿಲೇಜ್ ಕಂಟೆಂಟ್ ಹುದ್ದೆಗಳ ನೇಮಕಾತಿಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ಇರುವಂತಹ ಕೆಲವು ಪ್ರಮುಖ ಗೊಂದಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ ಮೊದಲಿಗೆ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯ ಬಗ್ಗೆ ಇರುವಂತಹ ಕೆಲವು ಪ್ರಮುಖ ಗೊಂದಲಗಳು ಯಾವುವು ಅಂತ ನೋಡೋದಾದ್ರೆ ಈ ಪರೀಕ್ಷೆಯನ್ನ ಯಾರೆಲ್ಲ ಬರೀಬೇಕು ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಎಷ್ಟು ಅಂಕಗಳನ್ನು ಪಡಿಬೇಕು ಈ ಪರೀಕ್ಷೆಯಲ್ಲಿ ಬರೆಯೋದು ಇರುತ್ತಾ ಅಥವಾ ಎಂಸಿಕ್ಯೂ ರೂಪದಲ್ಲಿ ಇರುತ್ತಾ ಅದೇ ರೀತಿ ಈ ಪರೀಕ್ಷೆಗೆ ಸಿಲೆಬಸ್ ಏನು ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಹೀಗೆ ಹಲವಾರು ಡೌಟ್ ಗಳು ನಿಮಗೆ ಬಂದಿರಬಹುದು ಈ ಎಲ್ಲಾ ಗೊಂದಲಗಳಲ್ಲಿ ಮೊದಲಿಗೆ ನಾವು ಈ ಪರೀಕ್ಷೆಯನ್ನ ಯಾರೆಲ್ಲ ಬರೀಬೇಕು ಅಂತ ನೋಡೋದಾದ್ರೆ ಈಗಾಗಲೇ ಕೆಎ ಕಡೆಯಿಂದ ಅಧಿಕೃತವಾಗಿ ಈ ವಿಲೇಜ್ ಕಂಟೆಂಟ್ ನೇಮಕಾತಿಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗುತ್ತದೆ ಅಂತ ತಿಳಿಸಿದ್ದಾರೆ ಮತ್ತು ಈ ಪರೀಕ್ಷೆಯನ್ನ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಬರಿಬೇಕು ಅಂತ ಕೂಡ ತಿಳಿಸಿದ್ದಾರೆ ಈ ಬಗ್ಗೆ ಕೆಲವು ಅಭ್ಯರ್ಥಿಗಳು ನಾವು ಈ ಹಿಂದೆ ಬೇರೆ ನೇಮಕಾತಿಗಳಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆದು ಪಾಸ್ ಮಾಡಿದ್ದೇವೆ ಈಗ ಮತ್ತೆ ಬರಿಬೇಕಾ ಅಂತ ಕೇಳಬಹುದು ಅಂತ ಅಭ್ಯರ್ಥಿಗಳಿಗೆ ಕೆಎ ಅಡಿಯಲ್ಲಿ ನಡೆಯುವಂತ ಯಾವುದೇ ನೇಮಕಾತಿಗಾದ್ರೂ ಪ್ರತ್ಯೇಕವಾಗಿ ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗುವುದು ಕಂಪಲ್ಸರಿಯಾಗಿರ್ತದೆ ಯಾಕಂದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ಮುಂದೆ ಆ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅರ್ಹತೆ ನೀಡಲಾಗುತ್ತದೆ ಆದ್ದರಿಂದ ಈ ವಿಲೇಜ್ ಕಾಂಟ್ರೆಂಟ್ ನೇಮಕಾತಿಯಲ್ಲೂ ಕೂಡ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಈ ಪರೀಕ್ಷೆಯನ್ನ ಪಾಸ್ ಮಾಡಿಕೊಂಡು ಮುಂದೆ ಈ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹತೆ ಪಡಿಬೇಕಾಗಿರುತ್ತದೆ ಹಾಗಾಗಿ ತಪ್ಪದೆ ಎಲ್ಲಾ ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಿ ಅದೇ ರೀತಿ ಈ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹತೆ ಪಡಿಬೇಕು ಅಂದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳಬೇಕು ಅಂತ ನೋಡೋದಾದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯು ನೂರ ಐವತ್ತು ಮಾರ್ಕ್ಸ್ ಗಳನ್ನ ಒಳಗೊಂಡಿದ್ದು ಇದರಲ್ಲಿ ನೀವು ಕನಿಷ್ಠ ಐವತ್ತು ಮಾರ್ಕ್ಸ್ ಗಳನ್ನ ಪಡೆದು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅರ್ಹತೆ

ಮತ್ತು ಈ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಗಳು ಕೂಡ ಇರೋದಿಲ್ಲ ಆದ್ದರಿಂದ ನೀವು ಈ ನೂರ ಐವತ್ತು ಪ್ರಶ್ನೆಗಳಲ್ಲಿ ನೂರ ಐವತ್ತು ಪ್ರಶ್ನೆಗಳನ್ನ ಕೂಡ ಅಟೆಂಡ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಆಗಲ್ಲ ಹಾಗಾಗಿ ಎಲ್ಲಾ ಪ್ರಶ್ನೆಗಳನ್ನ ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಈ ಪರೀಕ್ಷೆಯಲ್ಲಿ ಬರೆಯೋದು ಇರೋದಿಲ್ಲ ಬದಲಾಗಿ ನಿಮಗೆ ಎಂಸಿಕ್ಯೂ ರೂಪದಲ್ಲಿ ಪ್ರಶ್ನೆಗಳು ಇರೋದ್ರಿಂದ ನೀವು ಟಿಕ್ ಹಾಕೋದು ಇರುತ್ತೆ ಹಾಗಾಗಿ ನೀವು ಈಸಿಯಾಗಿ ಎಲ್ಲಾ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು ನಂತರ ಕೊನೆಯದಾಗಿ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಸಿಲೆಬಸ್ ಯಾವ ರೀತಿ ಇರಲಿದೆ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದೇ ಸಿಲೆಬಸ್ ನಿಂದ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಆದ್ದರಿಂದ ಸರಿಯಾಗಿ ಸಿಲೆಬಸ್ ಪ್ರಕಾರ ನಿಮ್ಮ ಈ ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ಹೋಗಿ ಇದಿಷ್ಟು ಈ ನೇಮಕಾತಿಗೆ ಸಂಬಂಧಿಸಿದಂತ ಕೆಲವು ಪ್ರಮುಖ ಗೊಂದಲಗಳ ಬಗ್ಗೆ ಮಾಹಿತಿಯಾಗಿತ್ತು ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಕೂಡ ತಿಳಿಸಿ ಹಾಗೂ ಇದೇ ರೀತಿ ಮುಂಬರುವಂತ ಮಾಹಿತಿಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು